ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 5 ಸ್ಟೇಟ್ಸ್ ಎಲೆಕ್ಷನ್ ಮತದಾನ ಮುಗಿಯಿತು. ಇನ್ನು ಬೆಳಗ್ಗೆಯಿಂದ ಚುನಾವಣೆ ಸಮೀಕ್ಷೆ ಕೂಡ ನಡೀತು. ನಾವು ನಿಮ್ಗೆ ಬೆಳಗ್ಗೆಯಿಂದ ಆಯಾ ರಾಜ್ಯಗಳ ಎಲೆಕ್ಷನ್ ಅಪ್ಡೇಟ್ಸ್ ಅನ್ನ ಕೊಟ್ಕೊಂತ ಬಂದಿದೀವಿ. ಇದು ನಿಮ್ಗೆ ರೀಚ್ ಆಗಿದೆ ಅಂತ ಕೂಡ ಅನ್ಕೊಂಡಿದೀನಿ. ಇನ್ನು ಈಗ ಒಟ್ಟು 5 ರಾಜ್ಯಗಳಲ್ಲಿ ಏನೆಲ್ಲ ಆಗಿದೆ, ಯಾರು ಗೆದ್ದಿದ್ದಾರೆ, ಯಾವ ಪಕ್ಷ ಬಂದಿದೆ ಅನ್ನೋದನ್ನ ತಿಳಿಸೋ ಅಂತ ಒಂದು ಚಿಕ್ಕ ಪ್ರಯತ್ನ ನಮ್ ಕಡೆಯಿಂದ. ಸೊ ಬನ್ನಿ, ಹಾಗಿದ್ರೆ ಈ ಚುನಾವಣೆ ಸಮೀಕ್ಷೆ ಏನ್ ಹೇಳಿದೆ, ಇದರ ಫಲಿತಾಂಶ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. 5 ರಾಜ್ಯಗಳ ಚುನಾವಣೆ ಸಮೀಕ್ಷೆ ಇನ್ನೇನು ಮುಗಿದಿದೆ. ದೇಶದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಭರ್ಜರಿ ಗೆಲುವಿನತ್ತ ಮುನ್ನಡೆದಿದೆ. ದೇವತೆಗಳ ನಾಡಲ್ಲಿ ಕೇಸರಿ ಪಡೆಯ ವಿಜೃಂಭಣೆಯ ವಿಜಯೋತ್ಸವ ಮೊದಲುಗೊಂಡಿದೆ. ಬಂಡಾಯದ ಬೇಗೆಯಲ್ಲಿ ಬೆಂದಿದ್ದ ಕಾಂಗ್ರೆಸ್ಗೆ ಬಿಜೆಪಿ ಚುರುಕು ಮುಟ್ಟಿಸಿದ್ದು ಕಳೆದ ಬಾರಿ ಸೋಲಿನ ಸೇಡನ್ನ ತೀರಿಸಿಕೊಂಡಿದೆ. ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. ಮೋದಿ ಅಲೆ, ಕೇಸರಿ ಗಣಗಳ ಆರ್ಭಟಕ್ಕೆ ದೇವನಗರಗಳಲ್ಲಿ ರಾಜ್ಯವಾರ ಮಾಡುತ್ತಿದ್ದ ಕಾಂಗ್ರೆಸ್ಸಿಗರು ಬೆಚ್ಚಿಬಿದ್ದಿದ್ದಾರೆ. ಇನ್ನು ಉತ್ತರಾಖಂಡ್ ಗದ್ದುಗೆ ಹಿಡಿಯಲು ಬೇಕಾದ ಮ್ಯಾಜಿಕ್ ನಂಬರ್ ದಾಟಿರೋದ್ರಿಂದ ಉತ್ತರಾಖಂಡ್ನಲ್ಲೂ ಬಿಜೆಪಿ ಭಾರಿ ಬಹುಮತದಿಂದ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ. ಆದ್ರೆ ಪಂಜಾಬ್ನಲ್ಲಿ ಗೆದ್ದು ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಮುಖ ಉಳಿಸಿಕೊಂಡಿದೆ. ಹಾಗೆ ಗೋವಾ ಚುನಾವಣೆ ಪ್ರಚಾರದಲ್ಲಿ ಭಾರಿ ಸದ್ದು ಮಾಡಿದ್ದ ಆಪ್ ಈವರೆಗೆ ಒಂದೇ ಒಂದು ಖಾತೆ ತೆರೆದಿಲ್ಲ. ಗೋವಾದಲ್ಲಿ ಬಿಜೆಪಿ ದಂಡ ನಾಯಕರೇ ಚುನಾವಣೆ ಸೋತಿದ್ದಾರೆ. ಮತಗಟ್ಟೆ ಸಮೀಕ್ಷೆ ಆಧರಿಸಿ ವಿಜಯೋತ್ಸವಕ್ಕೆ ಕರೆ ನೀಡಿದ್ದ ಆಮ್ ಆದ್ಮಿ ಪಕ್ಷಕ್ಕೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಭಾರಿ ಮುಖಭಂಗಕ್ಕೆ ಒಳಗಾಗುವಂತೆ ಮಾಡಿದೆ. ಪಂಜಾಬ್ ಮತ್ತೆ ಗೋವಾದಲ್ಲಿ ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡುವುದಾಗಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸೋಲೊಪ್ಪಿಕೊಂಡಿದ್ದಾರೆ. ಒಟ್ಟು 403 ವಿಧಾನಸಭಾ ಕ್ಷೇತ್ರಗಳಲ್ಲಿ 313 ವಿಜಯದುಂದುಬಿ ಮೊಳಗಿಸಿರುವ ಬಿಜೆಪಿ ಅಧಿಕಾರ ತನ್ನ ಗದ್ದುಗೆಯತ್ತ ದಾಪುಗಾಲಿಟ್ಟಿದೆ. ಇದನ್ನ ಸಹಿಸಲಾರದೆ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ತಾನು ಸೋತಿದ್ದಕ್ಕೆ ಮತಯಂತ್ರ ಸರಿಯಿಲ್ಲ ಅಂತ ಬೇರೆ ದೂರಿದ್ದಾರೆ. ಇದಕ್ಕೆ ಹೇಳೋದು ಕುಣಿಲಾರದೆ ಇರೋರು ನೆಲ ಡೊಂಕಂದ್ರಂತೆ. ಹಾಗಾಯ್ತು ಮಾಯಾ ಕತೆ. ಇನ್ನು ಮೋದಿ ಸುನಾಮಿಗೆ ಕೊಚ್ಚಿ ಹೋಯ್ತು ಎಸ್ಪಿ ಕಾಂಗ್ರೆಸ್ ಬಿಎಸ್ಪಿ. ಇದ್ರ ಜೊತೆಗೆ ಮಣಿಪುರದ ತೌಬಲ್ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಮುಖ್ಯಮಂತ್ರಿ ಉಕ್ರಮ್ ಇಬೋಬಿ ಸಿಂಗ್ ವಿರುದ್ಧ ಕಣಕ್ಕಿಳಿದಿದ್ದ ಇರೋಮ್ ಶರ್ಮಿಳಾ ಕೇವಲ 90 ಮತಗಳನ್ನ ಪಡೆದುಕೊಂಡಿದ್ದಾರೆ. ಇದರಿಂದ ಶರ್ಮಿಳಾಗೆ ಜನಬೆಂಬಲ ಇಲ್ಲ ಅನ್ನೋದು ಸಾಬೀತಾಗಿದೆ. ಇನ್ನು ಯಾವ ಯಾವ ಪಕ್ಷ ಎಷ್ಟು ಸ್ಥಾನ ಗಳಿಸಿದೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಉತ್ತರಾಖಂಡ್ನಲ್ಲಿ ಬಿಜೆಪಿ 56, ಕಾಂಗ್ರೆಸ್ 12, ಇತರರು 2, ಬಿಎಸ್ಪಿ 0. ಪಂಜಾಬ್ ಕಾಂಗ್ರೆಸ್ 76, ಆಪ್ 23, ಅಕಾಲಿ ದಳ ಬಿಜೆಪಿ 18, ಇತರರು 0. ಗೋವಾದಲ್ಲಿ ಕಾಂಗ್ರೆಸ್ 16, ಬಿಜೆಪಿ 13, ಇತರರು 10, ಆಪ್ 0. ಇನ್ನು ಮಣಿಪುರ್ನಲ್ಲಿ ಕಾಂಗ್ರೆಸ್ 25, ಬಿಜೆಪಿ 20, ಎನ್ಪಿಎಫ್ 0, ಇತರರು 12. ಇದು ಆಯಾ ರಾಜ್ಯಗಳಲ್ಲಿ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಬಂದಿದೆ ಅನ್ನೋದನ್ನ ಹೇಳಿದೆ. ಇನ್ನು ಎಲ್ಲ ಒಟ್ಟಾಗಿ ಸೇರಿ ನೋಡಿದ್ರೆ ಬಿಜೆಪಿಗೆ 403 324 ಮತಗಳನ್ನ ಪಡೆದುಕೊಂಡಿದೆ. ಹಾಗೆ ಸಮಾಜವಾದಿ ಪಕ್ಷ ಕಾಂಗ್ರೆಸ್ 55, ಬಿಎಸ್ಪಿ 19 ಮತ್ತೆ ಇತರರು 5 ಮತಗಳನ್ನ ಗಳಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಎಲ್ಲವನ್ನ ಒಟ್ಟಿಗೆ ನೋಡೋದಾದ್ರೆ ಬಿಜೆಪಿ ಸುನಾಮಿಯ ಹಾಗೆ ಬಂದು ಎಲ್ಲ ಕವಳಿಸಿ ಹೋದ ಹಾಗಾಗಿದೆ. ಬಿಜೆಪಿ ಜಯಭೇರಿ ಬಾರಿಸಿದೆ. ಎಲ್ಲಿ ನೋಡಿದ್ರು ಪಟಾಕಿ ಸಂಭ್ರಮ. ಬಿಜೆಪಿ ಗೆಲುವಿನ ಕೇಕೆ ಎಲ್ಲಾ ಕಡೆ ಕೇಳಿ ಬರ್ತದೆ. ಟ್ವಿನ್ ಬ್ರದರ್ ಮೋದಿ ಅಮಿತ್ ಶಾ ಜಾದು ಕೊನೆಗೂ ವರ್ಕ್ ಆಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹೋಲಿ ಹಾಗೂ ಯುಗಾದಿ ಹಬ್ಬಕ್ಕೆ ಬಿಜೆಪಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿದಾಗಾಯ್ತು. ಇನ್ನು ಬಿಜೆಪಿ ಹೇಗೆ ಆಡಳಿತ ನಡೆಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮಗೆ ಏನಾದ್ರೂ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಹಾಕಿ ಕಳಿಸಿ. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಪ್ಲೀಸ್ ಡೋಂಟ್ ಫೋರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.